ತೀವ್ರ ಉಸಿರಾಟ ತೊಂದರೆಯಿಂದ ಬಳಲುತ್ತಿರುವ ಕೊರೋನಾ ಸೋಂಕಿತರಿಗೆ ವೆಂಟಿಲೇಟರ್ ಅಳವಡಿಸದಂತೆ ಮೇಲಾಧಿಕಾರಿಗಳ ಆದೇಶಿಸಿದ್ದಾರೆಂದು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುನ್ನೂರೆ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರ ಮುಂದೆ ತಪ್ಪೊಪ್ಪಿಕೊಂಡಿದ್ದು ಇದರಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾದ ಕೊರೋನಾ ರೋಗಿಗಳ ಸಂಬಂಧಿಕರಲ್ಲಿ ಆತಂಕ ಮನೆ ಮಾಡಿದೆ. ಕಳೆದ ರಾತ್ರಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಮೊಬೈಲ್ ಮುಖಾಂತರ ವಿಚಾರಿಸಿದಾಗ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ವೆಂಟಿಲೇಟರ್ ಅಳವಡಿಸಿರುವುದಿಲ್ಲ ಎಂಬ ಅಚ್ಚರಿಯ ಹೇಳಿಕೆಯು ಪ್ರಕಾಶ್ ಹುಕ್ಕೇರಿ ಅವರಿಗೆ ಆಶ್ಚರ್ಯವನ್ನುಂಟು ಮಾಡಿದೆ. ಇದರಿಂದ ಆಕ್ರೋಶಗೊಂಡ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ವೈದ್ಯರ ಮೇಲೆ ಹರಿಹಾಯ್ದರು. ಏನಂತ ವೆಂಟಿಲೇಟರ್ ಹಚ್ಚಬೇಡ ಅಂತ ಆಕ್ಸಿಜನ್ ಕಡಿಮೆ ಇತ್ತು ಅದಕ್ಕೆ ವೆಂಟಿಲೇಟರ್ ಹಚ್ಚಬೇಡ್ರಿ. ಆಕ್ಸಿಜನ್ ಕಡಿಮೆ ಇತ್ತು ವೆಂಟಿಲೇಟರ್ ಹಚ್ಚಬೇಡ ಅಂತ ವೆಂಟಿಲೇಟರ್ ಹಚ್ಚಲಿಲ್ಲ ಅಂದ್ರೆ ಪೇಷಂಟ್ ಉಳಿತೈತೇನ? ಆಕ್ಸಿಜನ್ ಬೇಕ ನಮಗೆ ಹೇಳ್ಬೇಕ್ರಿ, ನೀವು ನಮ್ಗೆ ಕೂಡ ಅಂತ ಹೇಳ್ಬೇಕಲ್ಲ. ನೀವು ನಮ್ಮ ಕಡೆ ಇಟ್ಟಿದ್ದೇವೆ ಸ್ಟಾಕ್, ನಮಗೆ ನೀವು ಹೇಳಬೇಕಾಗಿತ್ತಲ್ಲ. ಅಥವಾ ಆಕ್ಸಿಜನ್ ಇಲ್ಲ ಅಂತೇಳಿ ಪೇಷಂಟಲ್ಲಿ ಕೊಡ್ತೀರೇನಾ? ನೀವು ನೀವು ಹೇಳಿದಿರಲ್ಲ ನಿನ್ನೆ ರೆಕಾರ್ಡಿಂಗ್ ಆಗಿತ್ತು, ಅದು ಆಗಿತ್ತಿಲ್ಲ ಹೇಳಿದಿರಲಿಲ್ಲ. ಏನಂತ ಅಧಿಕಾರಿಗಳು ಮಾಡಿ ಅದು ಬ್ಯಾಡ ಅಂತ ಹೇಳಿದಾರೆ. ಹೌದಲ್ಲ, ಹೇಳಿದ ಸರಿನ ತೋಳು ನೋಡಪ್ಪ, ವೆಂಟಿಲೇಟರ್ ಹಚ್ಚಬೇಡ ಅಂತ ಹೇಳಿಲ್ಲ. ವೆಂಟಿಲೇಟರ್ ಹಚ್ಚಲಿಲ್ಲ ಅಂದ್ರೆ ಆ ಕೋವಿಡ್ ಪೇಷಂಟ್ ಉಳಿತೈತೇನ? ನೀವು ವೆಂಟಿಲೇಟರ್ ಹಚ್ಚಿದ್ರೆ ಪೇಷಂಟ್ ಸತ್ತೋಗೋರ್ಲ? ಆಕ್ಸಿಜನ್ ಹೇಳ್ರಿ, ಮತ್ತೆ ಆಕ್ಸಿಜನ್ ಬೇಕಾದ್ರೆ ನಮಗೆ ಎಮ್ ಎಲ್ ಎಗಳು ಹೇಳ್ಬೇ ನೋಡ್ರಿ. ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಹೇಳ್ಬೇಕು, ಇಲ್ಲಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೀವು ಹೇಳ್ಬೇಕಲ್ಲ. ಅವ್ರ ಗಮನಕ್ಕೆ ತರ್ಬೇಕು. ಅವ್ರು ಅವ್ರದ ಕೊಡ್ಲಿಲ್ಲ, ಅವ್ರ ಕಡೆ ನೀವು ಮಾಡಕ್ ಆಗಲಿಲ್ಲ ಅಂದ್ರೆ ಲೆಟರ್ ಬರ್ದಿ ಲೆಟರ್ ಕೊಟ್ಟು ತರಿಸಾಕ್ತಿದ್ದೀವಿ. ನಮಗ್ ಕೊಡ್ರಿ ಕಾಪಿ, ಕಾಪಿ ನಮ್ಗೆ ಹಾಕ್ರಿ. ನೀವು ಆಕ್ಸಿಜನ್ ಇಟ್ಟು ಬೇಕು ನಮ್ಗೆ ಅಂತೇಳಿ ನೀವು ಒಪ್ಕೊಂಡಿದ್ದಾರೆ. ಏನಂತ ವೆಂಟಿಲೇಟರ್ ನೋಡಪ್ಪ, ವೆಂಟಿಲೇಟರ್ ಮ್ಯಾಗ ಯಾರಿಗೂ ವೆಂಟಿಲೇಟರ್ ಮ್ಯಾಗ ವೆಂಟಿಲೇಟರ್ ವೆಂಟಿಲೇಟರ್ ಹತ್ಬೇಡ ಅಂತ ಹೇಳಿದಾರೆ. ಬೇಕಾಗಿಲ್ಲ ನೀವೇ ನಮ್ಗೆ, ನೀವು ಏನಂದ್ರೆ ವೆಂಟಿಲೇಟರ್ ಹತ್ಬೇಡ ಅಂತ ಹೇಳಿದರು. ಆಕ್ಸಿಜನ್ ಕಡೆ ಆಕ್ಸಿಜನ್ ಸೂರ್ಯಕ್ಕೆ ಆಗ್ತಾ ಇಲ್ಲ, ಹತ್ಬೇಡ ಅಂತ ಹೇಳಿದ್ರು. ನೀವು ಹೇಳಿದಿರಲಿಲ್ಲ ಹೇಳಿ ಒಪ್ಪದಿರಲಿಲ್ಲ, ಒಪ್ಪನಾಗಿ ನೀವು ಹೇಳಿ ಒಪ್ಕೋತೀರಿ. ನಮ್ಮ ಹತ್ರ ರೆಕಾರ್ಡ್ ಇದೆ, ನಮ್ಮ ಹತ್ರ. ಅವ್ರೇನ್ ಮಾಡೋ ಪಾಪ, ಅದು ಹೈಯರ್ ಆಫೀಸರ್ ಅವ್ರಿಗೆ ಹೇಳಿದಾರೆ ಹತ್ಬೇಡ ಅಂತ ಹೇಳಿದರು. ನಾವೇ 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 ಅವರೇ ಅವರೇ ಹೇಳಕ್ಕೆ, ಅವ್ರಿಗೆ ಅವ್ರ ಬಾಯಿಂದ ಹೇಳಕತ್ತಾರ, ನಾ ಇನ್ನೂ ಹೇಳಕತ್ತಿಲ್ಲ. ನೀವೇ ಹೇಳಿ ಆಕ್ಸಿಜನ್ 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 ತಯಾರಕತ್ತಾರ ಯಾಕೆ ಗೊತ್ತಿದ್ರಿ? ತಯಾರಿಸಿದಾಗ ವೆಂಟಿಲೇಟರ್ ಇಲ್ಲ, ವೆಂಟಿಲೇಟರ್ಗೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ಬರೀ ಆಕ್ಸಿಜನ್ ಮ್ಯಾಗ ಬದಕ್ಸಾಕ್ ಸಾಧ್ಯ ಇಲ್ಲ. ಹೌದು ಹೋಗ್ತೀರಿ ನೀವು, ಅದಕ್ಕೆ ನಾವು ವ್ಯವಸ್ಥೆ ಮಾಡಬೇಕಲ್ಲ, ನಾವು ತರಿಸ್ಬೇಕಲ್ಲ. ಹೆಚ್ಚಿನ ಹೆಚ್ಚುವರಿ ಆಕ್ಸಿಜನ್ ತಂದಿಡ್ಬೇಕಲ್ಲ. ಈಗ ನಾವು ಎಲ್ಲ ಕಡೆ ತಂದಿಟ್ಟಿದ್ದೀವಿ, ನಾವು ಅಂಕಡಿಗೆ ತಂದಿಟ್ಟಿದ್ದೀವಿ, ಎಕ್ಸಂಬಾಗ್ ತಂದಿಟ್ಟಿದ್ದೀವಿ, ಎಲ್ಲ ಕಡೆ ನಾವು ಮೊದಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಜನ್ರೇಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ಬೆಡ್ಗಳು ರೆಡಿ ಮಾಡಿದ್ದೀವಿ, ಆಮೇಲೆ ಆಕ್ಸಿಜನ್ ಪೈಪ್ ಲೈನ್ ಮಾಡಿ ಇಟ್ಟಿದ್ದೀವಿ, ಡಾಕ್ಟರ್ಗಳನ್ನ ನೇಮಕಾತಿ ಮಾಡಿಕೊಂಡಿದ್ದೀವಿ. ನಾವೇನು ಬಡಾಯಿ ಹೇಳ್ತಾ ಇಲ್ಲ, ರಾಜಕೀಯದ ದೃಷ್ಟಿಯಿಂದ ನಾವು ಮಾತಾಡ್ತಾ ಇಲ್ಲ. ಒಂದು ಪ್ರಾಮಾಣಿಕ ಆಗಿ ಒಂದು ಸೇವೆ ಮಾಡೋದಂತ ಸೇವೆ ಮಾಡ್ತಾ ಇದ್ದೆ ಹೊತ್ತಾಗಿ ನಾವೇನು ರಾಜಕೀಯ ಮಾಡ್ತಾ ಇಲ್ಲ. ನಾ ಯಾರು ದುಡಿಗೆ ರಾಜಕೀಯ ಮಾಡೋದು ನನಗೆ ಅವಶ್ಯಕತೆ ಇಲ್ಲ. ಜನ ಈಗ ನಮ್ಮ ಬುದ್ಧಿ ಕಲಿಸಿದಾರೋ ನೋಡೋಣ, ಮತ್ತೆ ಚುನಾವಣೆ ಬಂದಾಗ ದೇವ್ರಿಗೆ ಯಾರಿಗೆ ಬುದ್ಧಿ ದೇವ್ರು ಯಾರಿಗೆ ಬುದ್ಧಿ ಕಲಿಸ್ತಾ ಕಲಿಸ್ತಾರೆ.